ನಮಸ್ಕಾರ. ಹಳ್ಳಿ ಜನರಿಗೆ ಬಂದೊದಗಿದೆ ಸಂಕಷ್ಟ. ಜನರ ಬಾಳಿಗೆ ಹೂವಾಗಬೇಕಿದ್ದ ಯೋಜನೆ ಮುಳ್ಳಾಗಿದ್ದು ಹೇಗೆ? ಮನೆ ಕಟ್ಟಲು ಅಡಿಪಾಯ ಹಾಕಿದರೂ ಸಿಕ್ಕಿಲ್ಲ ಇನ್ನು ಪರವಾನಿಗೆ. ವಾರಕ್ಕೊಮ್ಮೆ ಬರುವ ಪುರಸಭೆಯ ಅಧಿಕಾರಿಗಳು ಸಾರ್ವಜನಿಕರ ಸಮಸ್ಯೆಗಳಿಗೆ ಕಾರಣವಾಯಿತೇ ಸರ್ಕಾರ? ನಗರ ಯೋಜನಾ ಪ್ರಾಧಿಕಾರ ಬೇಕೋ ಬೇಡವೋ? ಇದೇ ಹೊತ್ತಿನ ಪಬ್ಲಿಕ್ ವಾಯ್ಸ್. ನಾನು ರೀಮಾ. ಕರಾವಳಿಯ ಪ್ರೇಕ್ಷಣೀಯ ಸ್ಥಳಗಳಲ್ಲಿ ಒಂದಾದ ಕಾಪುವಿನಲ್ಲಿ ತೀರದ ಒಂದು ಸಮಸ್ಯೆ ಉಲ್ಬಣಗೊಳ್ಳುವಂತಿದೆ. ಕಾಪುವಿನ ಕೆಲ ಗ್ರಾಮಗಳು ಗ್ರಾಮ ಪಂಚಾಯತ್ಗೆ ಹೊರತುಪಡಿಸಿ ನಗರ ಯೋಜನಾ ಪ್ರಾಧಿಕಾರಕ್ಕೆ ಒಳಗೊಂಡು ದೊಡ್ಡ ಮಟ್ಟಿಗೆ ತೊಂದರೆಯಾಗಿದೆ. ಪರವಾನಿಗೆಯನ್ನು ಪಡೆಯಬೇಕಾದರೆ ತಿಂಗಳುಗಟ್ಟಲೆ ಕಾಯಬೇಕಾಗಿದೆ. ಇಲ್ಲಿಯ ಹಳ್ಳಿಯ ಜನರ ಗೋಳು ಕೇಳೋರೇ ಇಲ್ಲ. ಹಾಗಾದರೆ ಗ್ರಾಮಸ್ಥರು ಪಡುವಂತಹ ಕಷ್ಟವಾದರೂ ಏನು? ನಗರ ಯೋಜನಾ ಪ್ರಾಧಿಕಾರ ಬಂದ ಮೇಲೂ ಯಾಕಿಂತ ಪರದಾಟ? ಇದರ ಬಗೆಗಿನ ಕಂಪ್ಲೀಟ್ ರಿಪೋರ್ಟ್ ಇಲ್ಲಿದೆ ನೋಡಿ. ಹಳ್ಳಿಗಳು ಹಾಗೂ ಪಟ್ಟಣಗಳಿಂದ ಕೂಡಿದ ಕರಾವಳಿಯನ್ನು ಸುತ್ತುವರೆದರೆ ಒಮ್ಮೆ ಬ್ಲ್ಯಾಕ್ ಅಂಡ್ ವೈಟ್, ಕೆಲವೊಮ್ಮೆ ಕಲರ್ ಟಿವಿಗಳ ದರ್ಶನವಾಗುತ್ತದೆ. ಒಂದು ಕಡೆ ಐಷಾರಾಮಿ ಜೀವನವನ್ನು ಬಿಂಬಿಸುವ ಅಪಾರ್ಟ್ಮೆಂಟ್ಗಳು ಆದರೆ ಇನ್ನೊಂದು ಕಡೆ ಕೈಕಸರಾದರೆ ಬಾಯಿ ಮೊಸರು ಎಂಬ ಗಾದೆಯನ್ನು ಸ್ಪಷ್ಟವಾಗಿ ವಿವರಿಸುವ ಹಸಿರುಗತ್ತೆ. ಹೌದು, ನಮ್ಮ ಉಡುಪಿಯಲ್ಲಿ ಎಲ್ಲ ವರ್ಗದ ಜನರು ವಾಸಿಸುತ್ತಾರೆ. ಬಡವರಾಗಲಿ ಶ್ರೀಮಂತರಾಗಲಿ, ಕಚೇರಿಯಲ್ಲಿ ಕುಳಿತು ದುಡಿಯುವ ಎಂಜಿನಿಯರಿಂದ ಹಿಡಿದು ಸುಡುವ ಬಿಸಿಲಲ್ಲಿ ಬೇಸಾಯ ಮಾಡುವವರು ಇರುವರು. ಉಡುಪಿಯಿಂದ ಕೇವಲ 13 ಕಿಲೋಮೀಟರ್ ದೂರದಲ್ಲಿರುವ ಕಾಪು ಎಲ್ಲ ಪಟ್ಟಣಗಳಂತೆ ಅಭಿವೃದ್ಧಿಯ ಹಾದಿಯಲ್ಲಿ ಸಾಗುತ್ತಿರುವ ಪಟ್ಟಣ ಎಂದರೆ ತಪ್ಪಾಗಲಾರದು. ಪ್ರಾಚೀನ ಕೃಷ್ಣ ದೇವಾಲಯಕ್ಕೆ ಪ್ರಸಿದ್ಧಿಯಾಗಿರುವ ಕಾಪುವಿಗೆ ಅದೆಷ್ಟೋ ಭಕ್ತಾಭಿಮಾನಿಗಳು ಬರುತ್ತಾರೆ. ಇನ್ನು ಕಾಪು ಅಂದಾಕ್ಷಣ ತಟ್ಟನೆ ನೆನಪಿಗೆ ಬರುವುದೆಂದರೆ ಲೈಟ್ ಹೌಸ್. ಬೀಚ್ ಇರುವ ಕಾಪುವಿನಲ್ಲಿ ಲೈಟ್ ಹೌಸ್ ಎಂದಾಗಿ ಇದು ಪ್ರೇಕ್ಷಣೀಯ ಸ್ಥಳವಾಗಿ ಮಾರ್ಪಟ್ಟಿದೆ ಅಂದರೆ ತಪ್ಪಾಗಲಾರದು. ದಿನ ಕಳೆದಂತೆ ಕಾಪುಗೆ ಭೇಟಿ ನೀಡುವ ಪ್ರವಾಸಿಗರು ಹೆಚ್ಚಾಗುತ್ತಲೇ ಇದೆ. ಆದ್ದರಿಂದಾಗಿ ಈ ಸ್ಥಳವು ಅಭಿವೃದ್ಧಿಗೊಂಡರೆ ತುಂಬ ಒಳ್ಳೆಯದು. ಮೇಲ್ನೋಟಕ್ಕೆ ಕಾಪು ಇತರ ಪಟ್ಟಣಗಳಂತೆ ಅಭಿವೃದ್ಧಿಗೊಳ್ಳುತ್ತಿದ್ದರೂ ಸಾಕಷ್ಟು ವಿಚಾರಗಳಲ್ಲಿ ಹಿಂದೆ ಉಳಿದಿದೆ. ಕಾಪು ಒಳಗಡೆ ಪಯಣ ಬೆಳೆಸಿದರೆ ಸುಂದರವಾದ ಹಳ್ಳಿಯ ಜೀವನವನ್ನು ಒಮ್ಮೆಲೆ ಅನುಭವಿಸಬಹುದು. ಎತ್ತ ನೋಡಿದರೂ ಗದ್ದೆ, ಅದರ ಮಧ್ಯದಲ್ಲಿ ಹಳ್ಳಿಯ ಸೊಬಗಿನ ಮನೆಗಳು. ಕೃಷಿಯೇ ಇಲ್ಲಿಯ ಹಲವಾರು ಜನರ ಜೀವನಾಧಾರ. ಪೇಟೆಯಿಂದ ದೂರ ಹಳ್ಳಿಯ ಪ್ರದೇಶಗಳಲ್ಲಿ ವಾಸಿಸುವ ಜನರಿಗೆ ಪೇಟೆಗೆ ಬರಬೇಕಾದರೆ ರಿಕ್ಷಾ ಅಥವಾ ಇತರ ತಮ್ಮ ಸ್ವಂತ ವಾಹನಗಳಲ್ಲಿ ಬರಬೇಕಾಗುತ್ತದೆ. ಇಂಥದರಲ್ಲಿ ಇತ್ತೀಚೆಗಷ್ಟೇ ಬಂದ ವರದಿಯ ಪ್ರಕಾರ ರಾಜ್ಯದಲ್ಲಿ ಹೊಸದಾಗಿ 49 ತಾಲೂಕು ರಚನೆಗೆ ಸರ್ಕಾರ ಬದ್ಧವಾಗಿದ್ದು ಹಣಕಾಸು ಲಭ್ಯತೆ ಆಧಾರದ ಮೇಲೆ ಹಂತ ಹಂತವಾಗಿ ಕ್ರಮ ಕೈಗೊಳ್ಳಲಾಗುವುದು ಎಂದು ಮುಖ್ಯಮಂತ್ರಿಗಳು ತಮ್ಮ 2017-2018 ಸಾಲಿನ ಬಜೆಟ್ ಭಾಷಣದ ವೇಳೆ ಘೋಷಿಸಿದ್ದಾರೆ. ಮೂವತ್ತೊಂದು ಜಿಲ್ಲೆಗಳಲ್ಲಿ 49 ಹೊಸ ತಾಲೂಕುಗಳು ರಚನೆಯಾಗಲಿದ್ದು ಬಹುಕಾಲದ ಬೇಡಿಕೆಗೆ ಕೊನೆಗೂ ಮಾನ್ಯತೆ ಸಿಕ್ಕಿದೆ. ಇದರ ಪ್ರಕಾರ ಉಡುಪಿ ಜಿಲ್ಲೆಯಲ್ಲಿ 3 ತಾಲೂಕುಗಳು ರಚನೆಗೊಳ್ಳಲಿವೆ. ಅದರಲ್ಲಿ ಕಾಪು ಕೂಡ ಒಂದಾಗಿದೆ. ಕಾಪು ಒಂದು ತಾಲೂಕಾಗಿ ಪರಿವರ್ತನೆಗೊಳ್ಳಲು ಮನ್ನಣೆ ಸಿಕ್ಕಿದ್ದು ಇಲ್ಲಿನ ಜನರು ಸಂತೋಷಪಡುವಂತಾಗಿದೆ. ಕಾಪು ತಾಲೂಕಾದರೆ ಇಲ್ಲಿನ ಜನರು ಉಡುಪಿ ತಾಲೂಕು ಪಂಚಾಯತ್ಗೆ ಅವಲಂಬಿಸಬೇಕಾಗಿಲ್ಲ. ಕಾಪುವಿನಲ್ಲೇ ತಮಗೆ ಬೇಕಾದ ಕೆಲಸವನ್ನು ಮುಗಿಸಬಹುದು. ಹದಿಮೂರು ಕಿಲೋಮೀಟರ್ಗಳಷ್ಟು ಪಯಣ ಬೆಳೆಸಿ ಉಡುಪಿ ನಗರಕ್ಕೆ ಬರಬೇಕಿಲ್ಲ. ಆದರೆ ಇಲ್ಲಿ ಮೂಲಭೂತ ಸೌಕರ್ಯಗಳು ಇದೆಯಾ ಎನ್ನುವಂತಹ ಪ್ರಶ್ನೆಗಳು ಉದ್ಭವಗೊಳ್ಳುತ್ತವೆ. ಇಂತಹ ಗೊಂದಲದ ಮಧ್ಯೆ ಇನ್ನೊಂದು ಗೊಂದಲವೂ ಇದೆ. ಎಸ್, ಕಾಪುವಿನ ಗ್ರಾಮ ಪಂಚಾಯತ್ ಇರುವ ಗ್ರಾಮಗಳನ್ನು ಪುರಸಭೆಗೆ ಸೇರಿಸಲಾಗಿದೆ. ಕಾಪುವಿನ ಪುರಸಭೆ ರಚನೆಯಾಗಿ ಸುಮಾರು 1 ವರ್ಷ ಜಾಸ್ತಿನೇ ಕಳೆದಿದೆ. ಆದರೆ ಇದು ನಗರ ಯೋಜನಾ ಪ್ರಾಧಿಕಾರಕ್ಕೆ ಒಳಗೊಂಡಿದ್ದು ಜನರಿಗೆ ಹೆಚ್ಚಿನ ಮಟ್ಟದ ತೊಂದರೆಗಳನ್ನು ನೀಡುತ್ತಿದೆ.
ಈ ಪುರಸಭೆಯ ಅಡಿ ಕೆಲ ಗ್ರಾಮಗಳು ಒಳಗೊಂಡಿದ್ದು ಇವು ಸಂಪೂರ್ಣ ಹಳ್ಳಿಗಳನ್ನು ಹೊಂದಿರುವುದರಿಂದ ಇಲ್ಲಿನ ಜನರು ಸಮಸ್ಯೆಗಳಿಗೆ ಒಳಪಟ್ಟಿದ್ದಾರೆ. ನಾವು ಇವತ್ತು ಯೋಜನಾ ಪ್ರಾಧಿಕಾರಕ್ಕೆ ಸೇರಿರುವ ಹಲವಾರು ಗ್ರಾಮಗಳಲ್ಲಿ ಒಂದಾಗಿರುವ ಮಜೂರು ಗ್ರಾಮದ ಜನರ ಸಂಕಷ್ಟವನ್ನು ಬಿಚ್ಚಿಡಲಿದ್ದೇವೆ. ಮಜೂರು ಗ್ರಾಮ ಪಂಚಾಯತ್ ವ್ಯಾಪ್ತಿಯ ಗ್ರಾಮಗಳಾದ ಮಜೂರು, ಪಾದೂರು ಮತ್ತು 92 ಹೇರೂರು ಗ್ರಾಮಗಳು ನಗರ ಯೋಜನಾ ಪ್ರಾಧಿಕಾರಕ್ಕೆ ಸೇರಿಕೊಂಡಿದೆ. ಇದರಿಂದಾಗಿ ಪ್ರಸ್ತುತ ಗ್ರಾಮಗಳ ಜನರು ತೊಂದರೆ ಕೊಡುವಂತಾಗಿದೆ. ಈಗ ನಮಗೆ ಯೋಜನಾ ಪ್ರಾಧಿಕಾರದಿಂದ ಆಗುವ ತೊಂದರೆಗಾಗಿ ನಾವೀಗ ಹೊಸ ಮನೆ ಕಟ್ಟುವುದನ್ನು ಬಿಟ್ಟು ಹಳೆ ಮನೆಯನ್ನು ಈಗ ರಿಪೇರಿ ಮಾಡ್ತಿದ್ದೇವೆ. ನಮಗೆ ಯೋಜನಾ ಪ್ರಾಧಿಕಾರದಿಂದ ತುಂಬ ನಮ್ಮ ಗ್ರಾಮಸ್ಥರಿಗೆಲ್ಲ ತುಂಬ ತೊಂದರೆ ಆಗ್ತಿದೆ. ಯಾಕಂತೇಳಿದ್ರೆ ಈಗ ಒಂದು ಹೊಸ ಮನೆ ಕಟ್ಟುವುದಿದ್ದರೆ ಒಂದು 5 ಸೆನ್ಸ್ ಆದರೂ ಕನ್ವರ್ಷನ್ ಮಾಡಬೇಕು. ಕನ್ವರ್ಷನ್ ಮಾಡಿ ಈ ಸಿಂಗಲ್ ಲೇಔಟ್ ಪರ್ಮಿಷನ್ಗೆ ಯೋಜನಾ ಪ್ರಾಧಿಕಾರಕ್ಕೆ ಅಲ್ಲಿದ್ದಲ್ಲದು ತುಂಬ ಗ್ರಾಮಸ್ಥರು ಸುಸ್ತಾಗಿದ್ದಾರೆ. ನಮ್ಮ ಮೇಲೆ ಆಕ್ರೋಶವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ ಎಲ್ಲರೂ. ನೀವು ಅದನ್ನು ರದ್ದು ಮಾಡಬೇಕು, ಶಾಸಕರಿಗೆ ಹೇಳಿ ಏನಾದರೂ ಅದರ ನಮಗೆ ಗ್ರಾಮಸ್ಥರಿಗೆ ತೊಂದರೆ ಆಗದ ರೀತಿಯಲ್ಲಿ ವ್ಯವಸ್ಥೆ ಮಾಡಬೇಕು ಕೊಡಿ ಅಂತ ನಮ್ಮಲ್ಲಿ ತುಂಬ ದುಂಬಲು ಬೀಳ್ತಾ ಇದ್ದಾರೆ ಕೆಲವರು. ಹಾಗಾಗಿ ನಾವು ಶಾಸಕರಿಗೆ ತುಂಬ ಬಾರಿ ಮನವಿಯನ್ನು ಮಾಡಿದ್ದೇವೆ. ನಾವು ಏನಾದರೂ ಸರ್ಕಾರ ಕೂಡಲೇ ಆ ಯೋಜನಾ ಪ್ರಾಧಿಕಾರದ ಏನು ಆ ಷರತ್ತುಗಳಿವೆ ಅದನ್ನೆಲ್ಲ ಸ್ವಲ್ಪ ಸಡಿಲುಗೊಳಿಸಬೇಕಾಗಿ ನಾವೆಲ್ಲ ಇದು ಮಾಡ್ತೇವೆ ಅಷ್ಟೇ. ನಾವೀಗ ಮನೆ ಕಟ್ಟಲಿಕ್ಕೆ ಅಂತ ಪೇಪರ್ ಎಲ್ಲ ತುಂಬ, ನಾವೀಗ ಲೋನಿಗೆ ಅಪ್ಲೈ ಮಾಡಿದ್ದೇವೆ. ಲೋನಿಗೆ ಅಪ್ಲೈ ಮಾಡೋದಾದರೆ ಕನ್ವರ್ಷನ್ ಆಗಲಿಲ್ಲ ನಮ್ಮದು. ಕನ್ವರ್ಷನ್ ಆಗಬೇಕಿತ್ತು, ಆದಮೇಲೆ 9/11 ಅದೆಲ್ಲ ತುಂಬ ಟೈಮ್ ವೇಸ್ಟ್ ತುಂಬ ಆಗಿದೆ ನಮ್ಮದು. ಅಂದರೆ ಅಲ್ಲಿ ರೆಗ್ಯುಲರ್ ಆಫೀಸರ್ಸೇ ಇಲ್ಲ. ಈಗ ಒಂದು ಟ್ಯೂಸ್ಡೇಯಿಂದ ಇನ್ನೊಂದು ಟ್ಯೂಸ್ಡೇ ಬರೋದು ಅವರು. ಅವರ ಅಸಿಸ್ಟೆಂಟ್ ಸಹ ಇಲ್ಲ ಅಲ್ಲಿ. ನಾವೀಗ ಒಂದು ಪೇಪರ್ ಮತ್ತೆ ಒಂದು ರೆಗ್ಯುಲರ್ ಇದು ಮಾಡಿ ಹೇಳೋದಿಲ್ಲ ಅವರು, ಫೈಲ್ ಮಾಡಿ ಹೇಳೋದಿಲ್ಲ. ಒಮ್ಮೆ ನೋಡ್ತಾರೆ ಇದು ಆಗಲಿ, ಇನ್ನೊಂದು ನೆಕ್ಸ್ಟ್ ನಾವು ಟ್ಯೂಸ್ಡೇ ತನಕ ಕಾಯಬೇಕು. ಹಾಗೆ ತುಂಬ ಟೈಮ್ ವೇಸ್ಟ್ ಆಗಿದೆ. ನಾವೊಂದು ಸಾಧಾರಣ ಮೇ ಜೂನ್ನಿಂದ ಅಲ್ಲಿ ಒದ್ದಾಡ್ತಾ ಇದ್ದೇವೆ ಆ ಪುರಸಭೆ ಕೆಲಸಕ್ಕೆ, ಒಂದೇನಾದ್ರು ಪೇಪರ್ ಸಿಗಬೇಕಾದ್ರೆ. ಮತ್ತೆ ಈಗ ಅದು ಲೈಸೆನ್ಸ್ ಒಂದು ನಮಗೆ ಇಲ್ಲಿ ಪಂಚಾಯತ್ನವರೊಂದು ಮಾಡಿ ಕೊಟ್ಟರು. ಅಂದರೆ ನವೀಕರಣ ನಮ್ದು ಅಂದರೆ ಮನೆ ತೆಗೆದು ಇನ್ನೊಂದು ಹಳತ್ತು ಮನೆ ಇದು ಮಾಡಿದ್ದು ಅದೇ ಜಾಗದಲ್ಲಿ. ಹಾಗಾಗಿ ನಮ್ಮ ಕಟ್ಟಡ ನವೀಕರಣ ಅಂತೇಳಿ ನಮಗೆ ಪಂಚಾಯತ್ನವರೊಂದು ಪಂಚಾಯತಲ್ಲಿ ಅದು ನಮಗೆ ಇಷ್ಟ ಎಲ್ಲ ಓಡಲಿಕ್ಕೆ ಕೆಲಸವೇ ಇಲ್ಲ, ಕೂಡಲೇ ಮಾಡಿಕೊಡ್ತಾರೆ. ಇದು ಪುರಸಭೆಗೆ ತುಂಬ ಒಂದು ಅಲ್ಲಿ ರೆಗ್ಯುಲರ್ ಆಫೀಸರ್ ಮಾಡಬೇಕು ಆದರೂ ಸಹ, ಇಲ್ಲಾಂದರೆ ಎಲ್ಲ ಪಂಚಾಯತಿಯಲ್ಲಿ ಸಿಗುವ ಹಾಗೆ ಮಾಡಬೇಕು ಪಬ್ಲಿಕ್ಕಿಗೆ. ಈಗ ಕಾಪು ಪುರಸಭೆಯಲ್ಲಿ ಈ ಪ್ರಾಧಿಕಾರದಿಂದ ಜನರಿಗೆ ಆಗುವಂತಹ ತೊಂದರೆಗಳು ತುಂಬ ಜನ ಹೇಳ್ತಾ ಇದ್ದಾರೆ. ಪ್ರಾಧಿಕಾರದಿಂದ ನಮ್ಮ ಮಜೂರು ಪಂಚಾಯತಿಗೆ ಮಜೂರು ಜನರಿಗೆ ಏನೂ ಪ್ರಯೋಜನ ಇಲ್ಲ. ಇದರಿಂದ ಈ ಪ್ರಾಧಿಕಾರವನ್ನು ಕೈ ಬಿಡಬೇಕು ಅಂತಲೇ ಹೇಳ್ತೇವೆ. ಮಜೂರಿಗೆ ಏನಾದರೂ ಲಾಭ ಇದ್ದರೆ ಅದನ್ನು ಮಾಡ್ಬೋದಿತ್ತು, ಅದು ಜನರಿಗೆ ಉಪದ್ರ ಆಗ್ತಾ ಉಂಟು. ಒಂದು ವೇಳೆ ಇನ್ನು ಮುಂದಿನ ದಿವಸದಲ್ಲಿ ಅದು ಬೇಕೇ ಅನ್ನೋದಾದರೂ ಜನರಿಗೆ ಆಗುವ ಅನ್ಯಾಯಕ್ಕೆ ಆಗುವ ಈ ಕಷ್ಟವನ್ನೆಲ್ಲ ಕಡಿಮೆ ಮಾಡುವ ಹಾಗೆ ಆಗುವುದಾದರೆ ಆಗಲಿ, ಇಲ್ಲದಿದ್ದರೆ ಬೇಡ. ಪರಿವರ್ತನೆಗೆ 9/11 ಕಟ್ಟಡ ನಿರ್ಮಾಣಕ್ಕೆ ಅನುಮತಿ ಪಡೆಯಬೇಕಾದರೆ ಯೋಜನಾ ಪ್ರಾಧಿಕಾರದಿಂದ ಪ್ರಾರಂಭಿಕ ಪ್ರಮಾಣ ಪತ್ರವನ್ನು ಪಡೆಯಲೇಬೇಕಾಗುತ್ತದೆ. ಆದರೆ ಕಾಪುವಿನಲ್ಲಿ ಯೋಜನಾ ಪ್ರಾಧಿಕಾರ ನಿರ್ಮಾಣ ಆಗುವ ಮೊದಲು ಕಾಪುನ ಗ್ರಾಮಸ್ಥರು ಚಿಂತೆಯಿಲ್ಲದೆ ತಮಗೆ ಬೇಕಾದ ಪರವಾನಗಿಯನ್ನು ಗ್ರಾಮ ಪಂಚಾಯತ ಮೂಲಕ ಪಡೆದುಕೊಳ್ಳುತ್ತಿದ್ದರು. ಕಾಪುವಿನ ಮಜೂರು ಗ್ರಾಮಸ್ಥರು ಒದ್ದಾಡುವ ಪರಿಸ್ಥಿತಿಯ ಬಗ್ಗೆ ಇನ್ನಷ್ಟು ವರದಿ ಇಲ್ಲಿದೆ ನೋಡಿ. ಮಜೂರು ಗ್ರಾಮ ಮೊದಲು ಗ್ರಾಮ ಪಂಚಾಯತ್ಗೆ ಸೇರಿರುವುದರಿಂದ ಇಲ್ಲಿನ ಜನರು ಹೊಸ ಮನೆ ಕಟ್ಟಲು ಭೂಮಿಯನ್ನು ಖರೀದಿಸಿ ತದನಂತರ ಮಜೂರು ಗ್ರಾಮ ಪಂಚಾಯತ್ನಲ್ಲಿ ಎನ್ಒಸಿ ಪಡೆದುಕೊಳ್ಳುತ್ತಿದ್ದರು.
ಕೇವಲ 3 ದಿನಗಳಲ್ಲಿ ಪರವಾನಗಿಯನ್ನು ಮಜುರು ಪಂಚಾಯತ್ನವರು ಗ್ರಾಮಸ್ಥರಿಗೆ ಮಾಡಿಕೊಡುತ್ತಿದ್ದರು. ಹೆಚ್ಚೆಂದರೆ 1 ವಾರದೊಳಗಡೆ ಕೆಲಸ ಮಾಡಿಸಿಕೊಡುತ್ತಾರೆ. ಇನ್ನು ಗ್ರಾಮಸ್ಥರಿಗೆ ತುರ್ತು ಪರವಾನಗಿ ಬೇಕಾದಲ್ಲಿ 1 ದಿನದಲ್ಲಿ ಮಾಡಿಸಿಕೊಟ್ಟಂತಹ ಸಾಕಷ್ಟು ಉದಾಹರಣೆಗಳು ಇದೆಯಂತೆ. ಮಜೂರು ಗ್ರಾಮ ಪಂಚಾಯತ್ ಗ್ರಾಮಸ್ಥರಿಗೆ ಉಪಯೋಗವಾಗುವಂತೆ ಪೇಟೆಯಿಂದ ಸ್ವಲ್ಪ ಒಳಗಡೆ ಇದೆ. ಇದರಿಂದಾಗಿ ಮಜೂರು ಗ್ರಾಮಸ್ಥರಿಗೆ ಪಂಚಾಯತ್ಗೆ ಸಂಬಂಧಪಟ್ಟ ಯಾವುದೇ ಕೆಲಸಕ್ಕಾಗಿ ಪೇಟೆಗೆ ಬರಬೇಕಿಲ್ಲ. ಇನ್ನು ಮಜೂರು ಗ್ರಾಮ ಪಂಚಾಯತ್ನಲ್ಲಿ ಸಂಬಂಧಪಟ್ಟ ಅಧಿಕಾರಿಗಳು ಗ್ರಾಮಸ್ಥರಿಗೆ ಸದಾ ಲಭ್ಯವಿರುತ್ತಾರೆ. ಯಾವುದೇ ರೀತಿಯ ಗೊಂದಲ ಅಥವಾ ಪರಿಶ್ರಮವಿಲ್ಲದೆ ಗ್ರಾಮಸ್ಥರು ತಮ್ಮ ಕೆಲಸಗಳನ್ನು ಮಾಡಿಸಿಕೊಳ್ಳುತ್ತಿದ್ದರು. ಆದರೆ ಈಗ ಮಜೂರು ಗ್ರಾಮಸ್ಥರು ಭೂಮಿಯನ್ನು ಖರೀದಿಸಿದರೂ ಕೂಡ ಪರವಾನಿಗೆ ಪಡೆಯಬೇಕಾದರೆ ಬೆಟ್ಟ ಹತ್ತಿ ಇಳಿದಂತೆ ಆಗುತ್ತದೆ. ಯೋಜನಾ ಪ್ರಾಧಿಕಾರಕ್ಕೆ ಒಳಗೊಂಡ ಪುರಸಭೆ ಕಾಪುಪೇಟೆಯಲ್ಲಿ ಇರುವುದರಿಂದ ಮಜೂರು ಗ್ರಾಮಸ್ಥರಿಗೆ ಗ್ರಾಮ ಪಂಚಾಯತ್ಗೆ ಹೋಗಲು ಆಗದೆ ಪೇಟೆಗೆ ಬಂದು ಪುರಸಭೆಗೆ ಹೋಗುವಂತಹ ಪರಿಸ್ಥಿತಿ. ಪೇಟೆಯಿಂದ ದೂರವಿರುವ ಮಜೂರು ಗ್ರಾಮಸ್ಥರಿಗೆ ಪರವಾನಿಗೆ ಪಡೆಯಬೇಕಾದರೆ ಗಾಡಿ ಮಾಡಿಕೊಂಡು ಪೇಟೆಗೆ ಬರಬೇಕಾಗಿದೆ. ಇದು ಪುಟ್ಟ ಸಮಸ್ಯೆ ಆಗಿರಬಹುದು. ಆದರೆ ಇಂದು ಮಜೂರು ಗ್ರಾಮ ಯೋಜನೆ ಪ್ರಾಧಿಕಾರಕ್ಕೆ ಸೇರಿಕೊಂಡ ಮೇಲೆ ಇನ್ನೂ ದೊಡ್ಡ ರೀತಿಯ ತೊಂದರೆಗಳನ್ನು ಎದುರಿಸುತ್ತಿದ್ದಾರೆ. ನಮ್ಮ ಮಜೂರು ಗ್ರಾಮ ಪಂಚಾಯತಿಯಲ್ಲಿ ನಾವು ಈ ಬಿಲ್ಡಿಂಗ್ ಲೈಸೆನ್ಸ್ ಮತ್ತು ಯಾವುದೇ ನಾವೊಂದು ಲೈಸೆನ್ಸ್ ಇದ್ದರೆ ಇಮಿಡಿಯೇಟ್ಲಿ ಅದು ಪಂಚಾಯತ್ ಮೆಂಬರ್ ಹತ್ರ ಇಲ್ಲದಿದ್ದರೆ ಅಧ್ಯಕ್ಷರ ಹತ್ರ ಹೇಳಿ ಇದು ಮಾಡಿ 1 ದಿವಸದಲ್ಲಿ 3 ದಿವಸದಲ್ಲಿ ಈ ರೆಕಾರ್ಡ್ ಪರ್ಫೆಕ್ಟ್ ಇದ್ದರೆ ಒಂದೇ ದಿವಸದಲ್ಲಿ ಕೊಟ್ಟು ನಾವು ಕೊಡ್ತಾ ಇದ್ದೇವೆ. ಈಗ ಈ ಒಂದು ಕಾಪು ಪುರಸಭೆ ಆಗಿ ಅದಕ್ಕೆ ಒಂದು ಕೂಡಲೇ ಒಂದು ಪ್ರಾಧಿಕಾರ ತಂದು ಈಗ ಅದು ನಮಗೆ ಮಜೂರು ಗ್ರಾಮ ಪಂಚಾಯತಿಗೆ ಸಮಸ್ಯೆ ಆಗಿದೆ. ಒಂದು ಹತ್ತಿರದ ಗ್ರಾಮ ಮಲ್ಲಾರು ಕಾಪುಗೆ ಹತ್ತಿರ ಗ್ರಾಮ ತುಂಬ ಸಮಸ್ಯೆ ಆಗಿದೆ ಅಂತೇಳಿದರೆ ಒಂದು 4 ಸೆನ್ಸ್ 5 ಸೆನ್ಸ್ ಒಂದು ಮನೆ ಮಾಡೋದಾದರೆ ಅವರಿಗೆ ನಾವು ಲೈಸೆನ್ಸ್ ಕೊಡಲಿಕ್ಕೆ ಆಗೋದಿಲ್ಲ. ಪ್ರಾಧಿಕಾರದಿಂದ ಅವರಿಗೆ ಎಲ್ಲ ಇದು ಮಾಡಬೇಕು. ಅಲ್ಲಿಗೆ ಹೋಗಿ ಅಲ್ಲಿಂದ ಎಲ್ಲ NOC ಎಲ್ಲ ತಂದು ಇಲ್ಲಿ ನಾವು ಲೈಸೆನ್ಸ್ ಕೊಡಬೇಕು. ಆವಾಗ ಒಂದು 2 ತಿಂಗಳಾಗ್ತದೆ. ದುಬಾರಿ ಒಂದು 8,000 ರೂಪಾಯಿ ಅವರಿಗೂ ಖರ್ಚಾಗ್ತದೆ. ಅದು ಈ ಗ್ರಾಮಸ್ಥರು ಏನು ಮಾಡ್ತಾರಂತ ಹೇಳಿದರೆ ಅವರಿಗೆ ಇದೆಲ್ಲ ವಿಷಯ ಗೊತ್ತಿರೋದಿಲ್ಲ ಅಂತೇಳಿದರೆ ಈ ಪ್ರಾಧಿಕಾರದಲ್ಲಿ ನಮಗೆ ಈ ಮಜೂರು ಗ್ರಾಮ ಪಂಚಾಯತಿಗೂ ಅದರ ಅರಿವೇ ಇಲ್ಲ ಸರಿಯಾಗಿ ಕೂಡಲೇ ಬಂದದ್ದು. ಈಗ ಗ್ರಾಮಸ್ಥರು ಏನು ಮಾಡ್ತಾರೆ ಪಂಚಾಯತ್ನವರು ಕೂಡಲೇ ಕೊಡೋದಿಲ್ಲ ಅಂತೇಳಿ ಆ ಮಾತನ್ನು ಅವರು ಹೇಳ್ತಾರೆ. ಅವರಿಗೆ ಮನವರಿಕೆ ಮಾಡಿದ್ದೇವೆ. ಆದರೂ ನಾವು ಶಾಸಕರ ಹತ್ರ ಕೂಡ ಇದರ ಬಗ್ಗೆ ತುಂಬ ಇದು ಮಾಡಿದ್ದೇವೆ. ಮುಖ್ಯಮಂತ್ರಿಯವರಿಗೂ ಲೆಟ್ರು ಅಧ್ಯಕ್ಷರು ಮೀಟಿಂಗ್ ನಿರ್ಣಯ ಮಾಡಿ ಎಲ್ಲ ಕೊಟ್ಟಿದ್ದೇವೆ. ನಮಗೆ ಅಂತೇಳಿದರೆ ಅದರಲ್ಲಿ ಪ್ರಾಧಿಕಾರ ಅಂತೇಳಿದರೆ ಇರಲಿ ಬೇಕಾದರೆ ಆದರೂ ನಮ್ಮ ಮಜೂರು ಇದಕ್ಕೆ ಅದೊಂದು ಸಣ್ಣ ಗ್ರಾಮ ಒಂದು ಮಜೂರಿಗೆ ಒಂದು ಸ್ವಲ್ಪ ರಿಯಾಯಿತಿ ಮಾಡಿ ಒಂದು ಕಡಿಮೆ ಅಂತೇಳಿದರೆ ಎಲ್ಲ ವಿಷಯದಲ್ಲಿ ರಿಯಾಯಿತಿ ಮಾಡಬೇಕು. ರಿಯಾಯಿತಿ ಮಾಡಿದರೆ ಒಳ್ಳೇದಿತ್ತು ಅಂತೇಳಿ ನಮ್ಮದೊಂದು ಅನಿಸಿಕೆ. 9-11 ಪೋಯ 9-11 ಪೋನಾಗ ಪಂಚಾಯತ್ ಪಂಡೇರು ಮೂಲ ಆಪುಜಿ ಅವ್ ಪ್ರಾಧಿಕಾರ ಬೋರ್ಡ್ ಬಂದು ಅಡೆ ಪೋಯ ಅಡೆ ಪೋದಾಗ ಅವ್ಲು ಪಂಡೇರು ಹೆಂಚಿನ ಅವ್ಲು ಪಂಡೇರು ಒಂದು 1 ಎಕರೆ ತಿರ್ತದ ಜಾಗಕ್ಕೆ ಕೊರ್ರೆ ಆಗ್ಬಿಡು ಅದು ಮಿತ್ತ ಜಾಗ ಕೊರ್ರೆ ಆಪುಜಿ ಒಂದು ಇನ್ನೇ ಆತ ಇನ್ನಿಗೂ ಕೊಡೆ ಆತಿನ ಕನ್ವರ್ಷನ್ ಹತ್ತು ನೆಡ್ ಈತ ಪ್ಲಾಟ್ ಪೂರ ಇಲ್ಲ ಆತನ ಈತ ಮಾತ್ರ ಜಾಗ ಬಾಕಿ ಪೂನು ಒಂದು ಏನ ಮಗೆ ಈ ಜಾಗ ಪರ್ಚೇಸ್ ಮಲ್ದೈತೆ ಪೂರ ಕ್ರಯ ಮಲ್ತ ಆತನ ಇತ ರಿಜಿಸ್ಟರ್ ಮಲ್ತಂಡ್ರಿಗೆ ಎಂಕಲಿಗೆ ಆಪುಜಿ ಅಂದೈಟು ಆಯ್ತು ಆಯ್ನ ಪೋದಾಟ ಉಂಟು ಜಾಗ ಎಂಕಲ್ ದುಡ್ಡು ಕೊರತೆ ಆತನು ನಾನು ಎಂಕಲ್ ಜಾಗ ಮಾಡ್ಬೋದು ಮುಂದೆ ಪಣ್ಣ ಅವ್ನು ಪಣ್ ಪೇರಿಂಚಿನ ಒಂದು 1 ಎಕರೆ ಮಿತ್ತ ತೆಕ್ಕು ಮುಂದೆ ಕೊರ್ರೆ ಆಪುಜೀನಿ ಅಪ್ಪಣ ಎಂಕಲ್ ಇಲ್ಲ ಕಟ್ಟ್ರಿಜ್ಜಾ ಎಂಕಲ್ ಜಾಗ ಮಾಡ್ಬೋದು ಅವನಿ ಎಂಚಿನ ಬಂದು ಒಂದು ಮಲ್ತು ನಿಗಲು ಮಲ್ತು ಕೊರಿಯತ್ತೆ ಕೊರತೆ ಗೌರ್ಮೆಂಟ್ ಮಲ್ತು ಕೊರತನ ಕೊರನೆ ಇಟ್ಟತ್ತೀನಿ ಇದರಿಂದ ನಾನು ಎಂಕಲ್ ಒಂದೇನು ದಾಳ ಮಾಡ್ಬೋದು ದುಡ್ಡು ಕೊರತೆ ಆತನು ಈ ಜಾಗಕ್ಕೆ ಮತ್ತೆ ದಾಳ ಮಲ್ಪರ ಸಾಧ್ಯ ಉಂಟು ಎಂಕಲ್ಗೆ ದಾಳ ಮಲ್ಪರ ಸಾಧ್ಯ ಇಜ್ಜಿ ಎಂಕಲ್ ಇತ ಪಂಚಾಯತ್ ಪರಮೇಶ್ವರಿಗೆ ತಂದು ಫೌಂಡೇಶನ್ನ ಮಲ್ದ ನಾನು ಎಂಕಲ್ ಇಲ್ಲಿ ಕಟ್ಟರೆ ಎಂಕಲ್ ಮುಂದಿಜ್ಜಿ ದಾಳ ಮಲ್ಪಡ್ ಮಾಡಲಿ. ಕಟ್ಟಡ ನಿರ್ಮಾಣ ಹಾಗೂ ಇತರ ಅನುಮತಿಗಾಗಿ ಪುರಸಭೆಗೆ ಬಂದು ಪಡೆಯಬೇಕು. ಆದರೆ ಪುರಸಭೆಯಲ್ಲಿ ಅಧಿಕಾರಿಗಳು ವಾರದಲ್ಲಿ ಕೇವಲ 1 ಬಾರಿ ಮಂಗಳವಾರದಂದು ಕಚೇರಿಯಲ್ಲಿ ಇರುತ್ತಾರೆ. ಮತ್ತುಳಿದ ದಿನದಂದು ಗ್ರಾಮಸ್ಥರು ತಮ್ಮ ಕೆಲಸ ಪೂರ್ಣಗೊಳಿಸಲು ಹೋದರೆ ಕೆಲಸ ಆಗದೆ ವಾಪಸ್ ಮನೆಗೆ ಬರುತ್ತಾರೆ. ಪರವಾನಿಗೆಯನ್ನು ಹಾಗೂ ಅನುಮತಿಯನ್ನು ಪಡೆಯಬೇಕಾದರೆ ವಿಳಂಬವಾಗುವುದು. ಹೌದು, ಜಾಗವನ್ನು ಖರೀದಿಸಿ ಮನೆ ಕಟ್ಟಲು ಪ್ರಾರಂಭಿಸಿದರೂ ಕೂಡ ಪರವಾನಿಗೆ ಸಿಗದೇ ಇರುವುದು ವಿಪರ್ಯಾಸದ ಸರಿ.
ಪರವಾನಗಿಯನ್ನು ಪಡೆಯುವುದಕ್ಕಾಗಿ ಮಜೂರು ಗ್ರಾಮಸ್ಥರು ತಿಂಗಳುಗಟ್ಟಲೆ ಪುರಸಭೆಯತ್ತ ಓಡಾಡಬೇಕಾಗಿದೆ. ಕೆಲವರು 3 ತಿಂಗಳು 4 ತಿಂಗಳು ಓಡಾಡಿದ ಉದಾಹರಣೆಗಳು ಇವೆ. ಕೆಲ ಗ್ರಾಮಸ್ಥರಂತೂ ಜಾಗವನ್ನು ಖರೀದಿಸಿ ಮನೆ ಕಟ್ಟಲು ಅಡಿಪಾಯವನ್ನು ನಿರ್ಮಿಸಿ ಪರವಾನಗಿ ಸಿಗದ ಕೆಲಸವನ್ನು ಸ್ಥಗಿತಗೊಳಿಸಿದ್ದಾರೆ. ಇವೆಲ್ಲಕ್ಕಿಂತ ದೊಡ್ಡದಾದ ತೊಂದರೆ ಅಂದರೆ ದುಬಾರಿ ಶುಲ್ಕವನ್ನು ಪಡೆದುಕೊಳ್ಳುವುದು. ಮೊದಲೇ ಹಳ್ಳಿ ಪ್ರದೇಶವಾದ ಮಜೂರು ಗ್ರಾಮದಲ್ಲಿ ಕಷ್ಟಪಟ್ಟು ದುಡಿದು ಜೀವನ ಸಾಗಿಸುವವರೇ ಜಾಸ್ತಿ. ಅಂತಾದರಲ್ಲಿ ದುಬಾರಿ ಶುಲ್ಕವನ್ನು ಪಾವತಿಸುವುದಾದರೂ ಹೇಗೆ? ಆದರೂ ಕೂಡ ಹೊಟ್ಟೆಗೆ ಬಟ್ಟೆ ಕಟ್ಟಿ ದುಬಾರಿ ಶುಲ್ಕವನ್ನು ಮಜೂರು ಗ್ರಾಮಸ್ಥರು ತೀರಿಸುತ್ತಾರೆ. ಇಂತಹ ನೀತಿಗಳಿಂದಾಗಿ ಜನಸಾಮಾನ್ಯರಿಗೆ ತಮ್ಮ ಮೂಲಭೂತ ಸೌಕರ್ಯಗಳನ್ನು ಪಡೆಯುವಲ್ಲಿ ತುಂಬ ತೊಂದರೆ ಉಂಟಾಗಿದೆ. ಈ ಗ್ರಾಮದಲ್ಲಿ ಕೃಷಿಯನ್ನು ಅವಲಂಬಿಸಿಕೊಂಡು ಇರುವವರೇ ಹೆಚ್ಚು. ಇಲ್ಲಿ ವಿದ್ಯಾವಂತರು ಸ್ವಲ್ಪ ಕಡಿಮೆ. ಆದ್ದರಿಂದ ಯೋಜನಾ ಪ್ರಾಧಿಕಾರದಿಂದ ಬಂದೊದಗಿದ ತೊಂದರೆಗಳನ್ನು ಈ ಹಳ್ಳಿ ಜನರಿಗೆ ಹೇಗೆ ಎದುರಿಸುವುದು ಎಂಬುದೊಂದು ಚಿಂತೆ. ವಿದ್ಯಾವಂತರು ಹಾಗೂ ಶ್ರೀಮಂತರು ಇವುಗಳಿಂದ ಹೇಗಾದರೂ ಪಾರಾಗುತ್ತಾರೆ. ಹಳ್ಳಿ ಜನರು ಮುಗ್ಧ ಜನರು ಎನ್ನುತ್ತಾರೆ. ಇದಕ್ಕೆ ನಿದರ್ಶನವೆಂಬಂತೆ ನಗರ ಪ್ರಾಧಿಕಾರದಿಂದಾಗುವ ಸಮಸ್ಯೆಗಳಿಗೆ ಇಲ್ಲಿನ ಜನರು ಮಜೂರು ಗ್ರಾಮ ಪಂಚಾಯತ್ಗೆ ದೂರುತ್ತಿದ್ದಾರೆ. ಮೊದಲಿನಂತೆ ಯಾವುದೇ ಪರವಾನಗಿ ಅಥವಾ ಅನುಮತಿ ಪಡೆಯುವುದಕ್ಕಾಗಿ ಗ್ರಾಮ ಪಂಚಾಯತ್ಗೆ ಬರುವ ಜನರಿಗೆ ಅವರ ಗ್ರಾಮ ಮಜೂರು ಯೋಜನಾ ಪ್ರಾಧಿಕಾರಕ್ಕೆ ಸೇರಿಕೊಂಡಿದ್ದೇವೆ ಎಂಬ ಅರಿವಿಲ್ಲ. ಮಜೂರು ಗ್ರಾಮ ಪಂಚಾಯತ್ಗೆ ಬಂದು ಪರವಾನಗಿಯನ್ನು ಅನುಮತಿಯನ್ನು ಕೇಳುತ್ತಾರೆ. ಪರವಾನಗಿಯನ್ನು ನೀಡಲು ಗ್ರಾಮ ಪಂಚಾಯತ್ಗೆ ಹಕ್ಕು ಇಲ್ಲದ ಕಾರಣ ಪಂಚಾಯತ್ನ ಸದಸ್ಯರು ಬಂದವರನ್ನು ನೇರ ಕಾಪೂರಿನ ಪುರಸಭೆಗೆ ಕಳುಹಿಸುತ್ತಾರೆ. ಕಾಪು ಪುರಸಭೆಯಲ್ಲಿ ಮಜೂರು ಗ್ರಾಮ ಅತಿ ಹಿಂದುಳಿದ ಗ್ರಾಮ. ಇದರಲ್ಲಿ ಅಷ್ಟೇನು ಅಭಿವೃದ್ಧಿ ಹೊಂದಿಲ್ಲ. ಆದರೂ ಒಂದು ಸಿಂಗಲ್ ಲೇಔಟ್ ಮತ್ತು 9/11 ಮಾಡುವಾಗ ಅರೌಂಡ್ 10-12 ಸಾವಿರ ಅಲ್ಲಿ ಕಟ್ಟಬೇಕು. ಅದರ ಪ್ರಕಾರ ನಾನು ಅವರ ರಿಸೀಟಲ್ಲಿ ನೋಡಿದೆ, ಒಂದು ಕೆರೆ ಅಭಿವೃದ್ಧಿ ಭತ್ತೆ ಅಂತೆ ಪುರೋಭಿವೃದ್ಧಿ ಭತ್ತೆ ಅಂತೆ ಏನೆಲ್ಲ ಮಾಡಿ ಹಾಕಿದ್ದಾರೆ. ಅದರ ಅಮೌಂಟ್ ಏನಾಯಿತು, ಏನು ಬಿಲ್ ಕೊಡ್ತಾರೆ ಇಲ್ಲ ಅಂತ ಹೇಳೋದಿಲ್ಲ, ಆದರೆ ಆ ಅಮೌಂಟ್ ಏನಾಯಿತು ಏನಂತ ಗೊತ್ತಿಲ್ಲ. ಆದರೆ ಇದರ ಸರೌಂಡಿಂಗ್ ಗ್ರಾಮ ಒಳ್ಳೆಯ ಗ್ರಾಮ ಇದೆ, ಅದನ್ನು ಪುರಸಭೆ ವ್ಯಾಪ್ತಿಗೆ ತಗೊಳ್ಳಲಿಲ್ಲ, ನಗರ ಅಭಿವೃದ್ಧಿ ಪ್ರಾಧಿಕಾರಕ್ಕೆ ತಗೊಳ್ಳಲಿಲ್ಲ. ಕಡಪಾಡಿ ಆಗಲಿ, ಬೆಳಪು ಆಗಲಿ, ಕೆಲವು ಗ್ರಾಮಗಳು ಅತಿ ಅಭಿವೃದ್ಧಿ ಹೊಂದಿದ ಗ್ರಾಮ, ಅದನ್ನು ಪುರಸಭೆಗೂ ತಗೊಳ್ಳಲಿಲ್ಲ, ಈವನ್ ಪ್ರಾಧಿಕಾರಕ್ಕೂ ತಗೊಳ್ಳಲಿಲ್ಲ. ಪಾಪದವ್ರು ಏನು ಮಾಡಬೇಕು, ಅನ್ಎಜುಕೇಟೆಡ್ ಏನು ಮಾಡಬೇಕು, ಒಂದು 10 ಸೆನ್ಸ್ 5 ಸೆನ್ಸ್ ಜಾಗದವರು ಹೇಗೆ ಕಟ್ಟಬೇಕು, ತುಂಬ ಪ್ರಾಬ್ಲಮ್ ಆಗ್ತಾ ಉಂಟು. ಅದರಿಂದ ಈ ಪ್ರಾಧಿಕಾರವನ್ನು ತೆಗಿಬೇಕು. ಒಂದು ಮಜೂರು ಗ್ರಾಮದಲ್ಲಿ 100 ಮನೆ ಆಯಿತು ಪ್ರಾಧಿಕಾರ ಬಂದ ನಂತರ, ಅದರ ಹಣ ಏನಾಯಿತು, ಇಲ್ಲಿ ಏನು ಅಭಿವೃದ್ಧಿ ಬಂದಿದೆ? ಒಂದು ಚರಂಡಿ ವ್ಯವಸ್ಥೆ ಇದೆಯಾ? ಒಂದು ಕಸ, ಪುರಸಭೆಯದ್ದು ಕಸ ತೊಗೊಂಡು ಹೋಗ್ತಾರೆ, ಇಲ್ಲಿದ್ದು ಕಸ ಇಲ್ಲ, ಹಾಗೆ ಉಂಟು. ಪಾಪದವರೊಂದು ಹೆಂಗಸು ಮನೆಯಲ್ಲಿ ಹೆಂಗಸಿದ್ರೆ ಅವರು ಮನೆ ಕಟ್ಟಬೇಕಂತ ಹೇಳಿದರೆ ಅಲ್ಲಿ ಹೋಗುವಾಗ ಎಷ್ಟು ಕೆಲಸ ಉಂಟಂತೇಳಿ ಅವ್ರಿಗೆ ಗೊತ್ತಿರೋದಿಲ್ಲ. ಹೋಗಿ 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 ಸಾಕಾಗಿರ್ತದೆ ಅವರಿಗೆ. ಅಲ್ಲಿ ಎಲ್ಲಿಯಾದರೂ ಏಜೆಂಟ್ ಇದ್ದರೆ ಅವ್ರ ಹತ್ರ ಕೊಡ್ತಾರೆ, ಅವರು 10,000 ನನಗೆ 10,000 ಕೇಳಿದ್ದಾರೆ ಮಾಡಿಕೊಡಲಿಕ್ಕೆ. ಪ್ರಾಧಿಕಾರ ಬಂದಂದ್ರೆ ಅದರ ರೈಟ್ಸ್ ಎಲ್ಲ ಪಂಚಾಯತ್ನಲ್ಲಿ ಕೊಡಲಿ. 9/11 ಹೋದಾಗ ಆ ಜಾಗದ ವ್ಯಾಲ್ಯೂ, ಆ ಜಾಗದ 5 ಸೆನ್ಸ್ ಜಾಗ ಆಗಿದರೆ ಅದಕ್ಕೆ ಕೆರೆ ನಿರ್ವಹಣಾ ಶುಲ್ಕ ಅಂತ ಹೇಳಿದರೆ 2,120 ರೂಪಾಯಿಯನ್ನು ಕಟ್ಟಲಿಕ್ಕೆ ಬರ್ತದೆ ಅವರಿಗೆ. ಅದ ನಂತರ ಪರಿವೀಕ್ಷಣಾ ಶುಲ್ಕ ಅಂತ 500 ರೂಪಾಯಿ ಬರ್ತದೆ, ಒಟ್ಟು 2,500 ರೂಪಾಯಿವರೆಗೆ ಅದು ಕಟ್ಟಲಿಕ್ಕೆ ಬರ್ತದೆ. ಮತ್ತು ಆ 5 ಸೆನ್ಸ್ ಜಾಗದಲ್ಲಿ 15% ಜಾಗವನ್ನು ಅವರು ನಮ್ಮ ಪಾರ್ಕ್ ವ್ಯವಸ್ಥೆಗೆ ಬಿಡಬೇಕಾಗ್ತದೆ, ಬಯಲು ಉದ್ಯಾನವನಕ್ಕೆ ಬಿಡಬೇಕಾಗ್ತದೆ. ಒಂದು ವೇಳೆ ಬಿಡಲಿಕ್ಕೆ ಆ ಜಾಗದಲ್ಲಿ ಜಾಗ ಇಲ್ಲದಿದ್ದರೆ, ಸ್ವಲ್ಪ ಕಡಿಮೆ ಇದ್ದರೆ 15% ಸರ್ಕಾರಿ ವ್ಯಾಲ್ಯುಯೇಷನ್ 15% ಅಮೌಂಟನ್ನು ಅವರು ಯೋಜನಾ ಪ್ರಾಧಿಕಾರ ಕಟ್ಟಬೇಕಾಗ್ತದೆ. ಒಟ್ಟು ಒಂದು 5 ಸೆನ್ಸಲ್ಲಿ ಅವರು ಮನೆ ಕಟ್ಟಬೇಕಾದ್ರೆ ಕನಿಷ್ಠ ಪಕ್ಷ ಅವರು 10,000 ಖರ್ಚು ಮಾಡುವಂಥ ಅನಿವಾರ್ಯತೆ ಒಂದು, ಮತ್ತು ಸಮಯ 2-3 ತಿಂಗಳು ಡಿಲೇ ಆಗ್ತದೆ. ನಾವು ಪಂಚಾಯತ್ ವ್ಯಾಪ್ತಿಯಲ್ಲಿ ನಾವು ಮಾಡ್ತಾ ಇರುವಾಗ ನಾವು ಯಾವತ್ತೂ ಆದಷ್ಟು ಬೇಗ ಜನರಿಗೆ ಸ್ಪಂದನೆ ಸಿಗಲಿ, ನಮ್ಮಿಂದ ಮಾಡಲಿಕ್ಕಾಗುವಂಥದ್ದಷ್ಟೇ. ಬೆಂಗಳೂರಿನ ಯಾವುದೋ ಮಹಾನಗರ ಪಾಲಿಕೆಯ ಒಂದು ಮಾನದನ್ನು ನೋಡಿಕೊಂಡು ಶುಲ್ಕವನ್ನು ಆ ದುಬಾರಿ ವಿಧಿಸಿದ್ದಾರೆ, ಅದನ್ನು ಕಡಿಮೆ ಮಾಡುವುದು. ಈಗ ಗಜೆಟೆಡ್ ನೋಟಿಫಿಕೇಶನ್ ಆಗಿದೆ, ಈಗ ನಾವು ವಿಶೇಷ ಗ್ರಾಮ ಸಭೆ ಮಾಡಿಕೊಂಡು ಅದನ್ನು ನಿರ್ಣಯವನ್ನು ಮುಖ್ಯಮಂತ್ರಿಯವರಿಗೆ ಕಳಿಸಿದ್ದೇವೆ, ಸಂಬಂಧಪಟ್ಟ ಸಚಿವರಿಗೆ, ಅಧಿಕಾರಿಗಳಿಗೆ, ಎಲ್ಲರಿಗೂ ಕಳಿಸಿದ್ದೇವೆ. ಆದರೆ ಅವರ ಕೈಯಲ್ಲಿ 100% ಇಲ್ಲ ಅನ್ನುವಂಥದ್ದು ಗೊತ್ತಿದೆ ನಮಗೆ. ಯಾಕಂದರೆ ಯಾವುದೇ ಗ್ರಾಮಸಭೆ ನಿರ್ಣಯವನ್ನು ಇಂಪ್ಲಿಮೆಂಟ್ ಮಾಡುವಂಥದ್ದು ಜಿಲ್ಲಾಧಿಕಾರಿಗಳ ಕೈಯಲ್ಲಿಲ್ಲ, ಯಾಕಂದರೆ ಗಜೆಟೆಡ್ ನೋಟಿಫಿಕೇಶನ್ ಆಗಿದೆ, ಈಗ ಸಂಪುಟದಲ್ಲೇ ಅದನ್ನು ಬದಲಾವಣೆ ಮಾಡಬೇಕು ಹೊರತು ಇವರಿಗೆ ಸಾಧ್ಯ ಇಲ್ಲ. ಆದರೂ ನಾವು ವಿಶೇಷ ಗ್ರಾಮಸಭೆ ನಿರ್ಣಯ ಮಾಡಿಕೊಂಡು ಆ ನಿರ್ಣಯವನ್ನು ಮುಖ್ಯಮಂತ್ರಿಯವರಿಗೆ ಕಳಿಸಿಕೊಟ್ಟಿದ್ದೇವೆ. ನಮ್ಮ ಆಗ್ರಹ ಇಷ್ಟೇ, ನಮ್ಮ ಒಂದು ಗ್ರಾಮ ಪಂಚಾಯತ್ ವ್ಯಾಪ್ತಿಯ ಒಂದು ಸಣ್ಣ ಹಳ್ಳಿ ಪ್ರದೇಶ, ಕೃಷಿ ಭೂಮಿ ಜಾಸ್ತಿ ಇರುವಂಥದ್ದು ಮತ್ತು ತುಂಡು ಭೂಮಿಗಳಿರುವಂಥದ್ದು 5 ಸೆನ್ಸ್ 3 ಸೆನ್ಸ್ ಆ ರೀತಿ ಭೂಮಿ ಇರುವಂಥದ್ದು, ನಮ್ಮ ಯೋಜನಾ ನಮ್ಮನ್ನು ಯೋಜನಾ ಪ್ರಾಧಿಕಾರ ವ್ಯಾಪ್ತಿಯಿಂದ ಕೈಬಿಡಬೇಕು, ಸ್ವತಂತ್ರಗೊಳಿಸಬೇಕು. ಇಲ್ಲ ಅಂತ ಹೇಳಿದರೆ ಆ ಶುಲ್ಕವನ್ನಾದರೂ ಅತ್ಯಂತ ಕಡಿಮೆ ಮಾಡಿಕೊಂಡು ಶೀಘ್ರವಾಗಿ ಅವರಿಗೆ ಸರ್ವಿಸ್ ಸೇವೆ ದೊರಕುವ ರೀತಿಯಲ್ಲಿ ಅವರು ಪ್ರಯತ್ನ ಮಾಡಬೇಕಂತ ನಮ್ಮ ಆಗ್ರಹ.
ಈ ತರಹದ ಬೆಳವಣಿಗೆಯಿಂದಾಗಿ ಮಜೂರು ಗ್ರಾಮಸ್ಥರು ಪರಿಸ್ಥಿತಿಯನ್ನು ಅರಿಯದೆ ಗ್ರಾಮ ಪಂಚಾಯತ್ಗೆ ದೂರುವಂತೆ ಎಡೆ ಮಾಡಿಕೊಟ್ಟಿದೆ. ಅಸಹಾಯಕರಾದ ಮಜೂರು ಗ್ರಾಮ ಪಂಚಾಯತ್ನವರು ಸಾಕಷ್ಟು ಬಾರಿ ಸಂಬಂಧಪಟ್ಟವರಿಗೆ ಮನವಿಯನ್ನು ಮಾಡಿದ್ದಾರೆ. ಆದರೆ ಏನೂ ಪ್ರಯೋಜನವಾಗಿಲ್ಲ. ಯೋಜನಾ ಪ್ರಾಧಿಕಾರ ನಿರ್ಮಾಣಗೊಂಡಿರುವುದರಿಂದ ಮಜೂರು ಗ್ರಾಮಸ್ಥರು ಇಂದಿಗೂ ಕೂಡ ಸಮಸ್ಯೆಗಳನ್ನು ಅನುಭವಿಸ್ತಾ ಇದ್ದಾರೆ. ಇದರಿಂದ ಬೇಸತ್ತ ಮಜೂರು ಗ್ರಾಮಸ್ಥರು ಯೋಜನಾ ಪ್ರಾಧಿಕಾರವೇ ಬೇಡ ಎನ್ನುತ್ತಾರೆ. ಇನ್ನು ಕೆಲವರು ಹಾಗೂ ಮಜೂರು ಗ್ರಾಮ ಪಂಚಾಯತ್ನವರು ಮಜೂರು ಗ್ರಾಮವನ್ನು ಕಾಪು ಪುರಸಭೆಯ ನಗರ ಯೋಜನಾ ಪ್ರಾಧಿಕಾರದಿಂದ ಹೊರತುಪಡಿಸಬೇಕು, ಇಲ್ಲವಾದಲ್ಲಿ ಗ್ರಾಮಸ್ಥರಿಗೆ ಅನುಮತಿಯನ್ನು ನೀಡಲು ಮಜೂರು ಗ್ರಾಮ ಪಂಚಾಯತ್ನವರಿಗೆ ಹಕ್ಕು ನೀಡಬೇಕು ಅಥವಾ ಪುರಸಭೆಯಲ್ಲಿ ಅಧಿಕಾರಿಗಳು ಸದಾ ಲಭ್ಯವಿರಬೇಕು, ಶುಲ್ಕವನ್ನು ಕಡಿಮೆ ಪಡೆಯಬೇಕೆಂಬ ಮನವಿಯನ್ನು ನೀಡಿದ್ದಾರೆ. ಇನ್ನಾದರೂ ಇವರ ಸಮಸ್ಯೆಗಳಿಗೆ ವಿರಾಮ ಹಾಕುವಲ್ಲಿ ಸರ್ಕಾರ ಗಮನಹರಿಸಬೇಕಾಗಿದೆ. ಮಜೂರು ಗ್ರಾಮಸ್ಥರ ಮನವಿ ಕಾರ್ಯರೂಪಕ್ಕೆ ಬದಲಾಗುತ್ತೋ ಇಲ್ಲವೋ ನೋಡಬೇಕಾಗಿದೆ. ಸೊ ನೋಡಿದ್ರಲ್ಲ ವೀಕ್ಷಕರೇ, ಅಭಿವೃದ್ಧಿಗಾಗಿ ಸರ್ಕಾರ ತಂದ ಯೋಜನೆಯಿಂದಾಗಿ ಜನಸಾಮಾನ್ಯರ ತೊಳಲಾಟ, ಪರವಾನಿಗೆ ಪಡೆಯಲು ಬೇಸತ್ತ ಮಜೂರು ಗ್ರಾಮಸ್ಥರು ಹೇಳುವುದೊಂದೇ, ನಗರ ಯೋಜನಾ ಪ್ರಾಧಿಕಾರ ಬೇಡ, ಬದಲಾಗಿ ಮೊದಲಿನಂತೆ ಇದ್ದರೆ ಸಾಕು. ಒಂದು ಬದಲಾವಣೆಯಿಂದಾಗಿ ಜನರಿಗೆ ಒಳ್ಳೆಯದಾಗುವುದಾದರೆ ಆ ಬದಲಾವಣೆ ಒಳ್ಳೆಯದು, ಇಲ್ಲವಾದಲ್ಲಿ ಬದಲಾವಣೆಯೇ ಬೇಡ ಎನ್ನುವುದು ಇಲ್ಲಿನ ಜನರ ಆಗ್ರಹ. ಇವರ ಸಮಸ್ಯೆಗಳಿಗೆ ಆದಷ್ಟು ಬೇಗ ಪರಿಹಾರ ಸಿಗಲಿ ಎನ್ನುವುದೊಂದೇ ನಮ್ಮ ಆಶಯ. ಇನ್ನು ನಿಮ್ಮ ಊರಲ್ಲೂ ಇಂತಹ ಸಮಸ್ಯೆಗಳು ಇದ್ದರೆ ನಿಮ್ಮ ಟಿವಿ ಸ್ಕ್ರೀನ್ ಮೇಲೆ ಡಿಸ್ಪ್ಲೇ ಆಗ್ತಾ ಇರುವ ನಂಬರ್ಗೆ ಕರೆ ಅಥವಾ ವಾಟ್ಸಪ್ ಮಾಡಿ ಪುರಾವೆ ಸಹಿತ ತಿಳಿಸಬಹುದು. ಮುಂದಿನ ವಾರ ಮತ್ತೊಂದು ಸಮಸ್ಯೆಯೊಂದಿಗೆ ನಾನು ನಿಮ್ಮ ಮುಂದೆ ಹಾಜರಾಗ್ತೀನಿ. ನಿರಂತರ ಸುದ್ದಿ ಹಾಗೂ ಮನೋರಂಜನೆಗಾಗಿ ನೀವು ನೋಡ್ತಾ ಇರಿ ಡೈಜಿವರ್ಲ್ಡ್ 24/7.